ಸೇಡಿನ ಪ್ರತೀಕಾರಕ್ಕಾಗಿ ಈ ಸಂತೋಷದ ವಿಷಯನ ರುದ್ರೇಶ್ನಿಗೆ ಹೇಳಲೇಬೇಕು. ರುದ್ರೇಶ್ ಈ ಕಡೆ ಬರೋ ಹಾಗೆ ಕಾಣಿಸ್ತಾ ಇದೆ. ಸಂತೋಷದಂತಿರುವಂತೆ ಕಾಣುತ್ತಿದೆ. ಯಾವ ಕಡೆಗೆ ಪ್ರಯಾಣ? ನೋಡೋಣ ಅಂತ ಬರ್ತಾ ಇದ್ದೆ. ಅಮರನನ್ನು ಮನೆ ಬಿಡಿಸಿದ ಸುದ್ದಿಯನ್ನು ಹೇಳಲೆಂದೇ ಬಂದಿದ್ದಾಳೆ ಸವಿತಾ. ನೀನು ನನ್ನಲ್ಲಿಗೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತು. ಸಂತೋಷದ ಸುದ್ದಿಯನ್ನು ಹೇಳಲೆಂದು ಬಂದ ಸವಿತೆಯ ಸುಂದರ ಹೃದಯದ ಸವಿಯನ್ನು ಸವಿಯಲೆಂದೇ ನಾ ಕಾದಿರುವೆ. ಅದಕ್ಕೆ ಇದೇ ತಕ್ಕ ಸಮಯ. ಆ ಸವಿತಾ, ಆ ಸಂತೋಷದ ವಿಷಯ ಏನೆಂದು ಕೇಳಬಹುದಾ? ಅಪವಾದ ಕಟ್ಟಿ ಆ ಅಮರನನ್ನು ನಮ್ಮ ಮನೆಯಿಂದನೇ ಕಳಿಸ್ಬಿಟ್ಟೆ. ರಾಮ ಲಕ್ಷ್ಮಣರಂತೆ ಇದ್ದ ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದೆ. ವೆರಿ ಗುಡ್. ಅಂದರೆ ನಮ್ಮ ಈ ಒಳ್ಳೆಯ ಕೆಲಸ ಸಕ್ಸಸ್ ಮಾಡಿಕೊಂಡು ಬಂದಿದ್ದಕ್ಕೆ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಕಡಿಮೆ. ಸಮಯ ಆಯ್ತು, ನಾನು ಬರ್ತೇನೆ. ಸವಿತಾ, ನಿನ್ನಲ್ಲಿ ನನ್ನದೊಂದು ಮಾತು ಇದೆ, ಕೇಳಬಹುದಾ? ಏನಂತ ಹೇಳಿ. ಸವಿತಾ, ಸಂಜೆಯ ಸೂರ್ಯನ ಒಂಗಿರಣದಲ್ಲಿ ತರಿಸುವಂತೆ ರಂಜಿಸುತ್ತಿರುವ ಈ ನಿನ್ನ ಪುಷ್ಪ ಪರಿಮಳಕ್ಕೆ ತುಂಬಿ ಆಗಿ ಬಂದು ಮಧುವಿನ ಮನ ಪೂರ್ವಕವಾಗಿ ಸವಿಯೋಸೆ. ಐ ಲವ್ ಯು ಸವಿತಾ. ರುದ್ರೇಶ್, ಇನ್ನೊಂದು ಸಾರಿ ಅದೇ ಮಾತು ಹೇಳಿದ್ರೆ ನಿಮ್ಮ ಕೆಂಡೆ ಕೆಂಪಾದಿತ್ತಿಗೆ ಎಚ್ಚರ. ಐ ಹೇಟ್ ಯು. ಏಕೆ ಸವಿತಾ, ಯಾಕೆ ಆಯ್ತು, ನಿನಗೆ ಇಷ್ಟವಾಗಲಿಲ್ಲವೇ? ನಾನ್ಸೆನ್ಸ್, ಯಾವ ರೀತಿಯೆಲ್ಲ ಮಾತಾಡ್ತಿದ್ಯಾ? ನಾನು ಈಗ ಒಬ್ಬನ ಧರ್ಮಪತ್ನಿ ಅನ್ನೋದನ್ನ ಮರೆಯಬೇಡ. ಡೋಂಟ್ ವರಿ ಮರಿ, ಡೋಂಟ್ ವರಿ. ನಾನು ಯಾರೆಂದು ತಿಳಿದವರಂತೆ ಮಾತನಾಡುತ್ತಿರುವೆಯಲ್ಲ. ನಿನ್ನ ಸೋಳಿಗೆ ಸಹಾಯ ಮಾಡಿದ ಈ ನಿನ್ನ ಸ್ನೇಹಿತನಿಗೆ ನಿನ್ನಿಂದ ಇದೊಂದು ಸಣ್ಣ ಸಹಾಯ ಬೇಡವೇ? ನೀ ನನ್ನ ಸೇಡು ತೀರಿಸಿಕೊಳ್ಳು ಸಹಾಯ ಮಾಡಿರ್ಬೋದು, ಆದ್ರೆ ನಾನು ನಿನ್ನ ಅಣ್ಣ ಅಂತ ಭಾವಿಸ್ತೀನಿ ವಿನಃ ನನ್ನ ಸ್ನೇಹಿತ ಅಂತ ಯಾವತ್ತೂ ಭಾವಿಸಿಲ್ಲ. ನೀನು ಯಾರ ಸತಿಯಾದರೇನು? ನಿನ್ನ ತುಂಬಿದ ಹೆದೆ ಪ್ರಕೀತಗೊಳ್ಳುವ ಈ ನಿನ್ನ ದೇಹ ಇವೆಲ್ಲವೂ ಈ ಮದನನ ನಯನಗಳು ನಾಚಿಸುತ್ತಿವೆ. ಸತಿಯಾದರೂ ನನಗಿನ್ನು ಕಣ್ಣೇ ಹಾಗೆ ಕಾಣುತ್ತಿರು. ಯಾವುದೇ ಗರತಿಯು ಕೂಡ ತನ್ನ ಗಂಡನನ್ನು ಬಿಟ್ಟು ಈ ರೀತಿಯೆಲ್ಲ ಹೇಸಿ ಕೆಲಸವನ್ನು ಮಾಡಲ್ಲ. ನಾನು ಕೂಡ ಒಂದು ಗರತಿ ಅನ್ನೋದನ್ನ ಮರೆಯಬೇಡ. ಗರತಿ ಒಳ್ಳೆಯದ ಬಿಡು.
ಅವರನ್ನು ದೂರ ಮಾಡಿಕೊಂಡೆ. ಮೈದನ ಎಷ್ಟೊಂದು ಪ್ರೀತಿಯಿಂದ ಅವರನ್ನು ದೂರ ಮಾಡಿಕೊಂಡೆ. ನೋಡು, ನನ್ನನ್ನೇನು ಮಾಡಬೇಡ, ದಯವಿಟ್ಟು ನನ್ನ ಹೇಳಿಲ್ವಾ ನಿಮ್ಗೆ ಇವನ ಬಕ್ಕ ಧೀಮ ಅಂತ ನನ್ನ ಶಿರವನ್ನೇ ಹಾಳು ಮಾಡು ಬಂದಿದ್ದಾನೆ ಈ ಪಾಪಿ. ಸವಿತಾ, ಬಾಯಿಗೆ ಬಂದಂತೆ ಬಗಳಿದರೆ ನಿನ್ನ ಹಲ್ಲು ಮುದುರಿ ಮೃದು ಬಿಡುವೆ. ನಿಮ್ಮಪ್ಪ ಮುಂದೆ ಇರುವನೆಂಬ ಕಪ್ಪಿನಿಂದ ಕಿರಿಚಿದರೆ ಕೆತ್ತಾಳೆ ಅಂತ ನಿನ್ನ ಕೆನ್ನೆ ರುಚಿ ಬಾಯಿ ಮುಚ್ಚು ಕತ್ತೆ. ನೀನಿಂದವನಂತೂ ನಾನು ತಿಳಿಯಲಿಲ್ಲ. ಹೈಕ್ಯ ನನ್ನ ನನ್ನ ಮನೆ ಅನ್ನವನ್ನು ಮುಂದೆ ನನಗೇ ಬುದ್ಧಿಯಾಗಿತ್ತೀರಿ. ಕಳ್ಳರಿಗೆ ಕಳ್ಳನಾಗಿ, ಸುಳ್ಳರಿಗೆ ಸುಳ್ಳನಾಗಿ, ನಿಮ್ಮಂತ ಮಂದ ಮನೆಯ ಶ್ರೀಮಂತರನ್ನು ಮರಳು ಮಾಡಿ ನಿಮ್ಮ ಸಿರಿ ಸಂಪತ್ತನ್ನು ದ್ವೇಷಿಕೊಳ್ಳುವುದು ನನಗೇನು ಮಹಾ. ಈಗಾಗಲೇ ಸಾಕಷ್ಟು ಸ್ವೀಕರಿಸಿದ್ದೇನೆ, ಇನ್ನು ಉಳಿದಿರುವುದು ನಿನ್ನ ಪ್ರಾಣ ಒಂದೇ. ರುದ್ರೇಶ್, ಇದೇನು ಮಾಡುತ್ತಿರುವೆ? ನಿನ್ನನ್ನು ಕೊಲೆ ಮಾಡಬೇಕೆಂದಿರುವೆ. ನಿನ್ನ ಕೈ ಮುಗಿದು ಬಿಡ್ತೇನೆ. ನನ್ನ ಅಪ್ಪಾಜಿನ ಏನು ಮಾಡಬೇಡ, ಇದುವರೆಗೂ ಏನೂ ಮಾಡಿಲ್ಲ, ಆದರೆ ಇನ್ನು ಮುಂದೆ ಏನಾದರೂ ಮಾಡಬಹುದೆಂದು ಯೋಚಿಸಿ ಈ ವಿಚಾರ ಮಾಡಿರುವೆ. ರುದ್ರೇಶ್ ರುದ್ರೇಶ್, ನೀನೇನೇ ಮಾಡುದಾದ್ರೂ ನನ್ನನ್ನೇ ಕೊಂದ್ಬಿಡು, ಆದ್ರೆ ನನ್ನ ಹೆತ್ತಪ್ಪ ನನ್ನ ಏನು ಮಾಡ್ಬೇಡ. ನಿನ್ನ ಕೈ ಮುಗಿದು ಬಿಡ್ತೀನಿ. ಹಿಡಿ ಕಾಲು ಸವಿತಾ, ನಾನು ಬಯಸಿದ್ದು ಅಣ್ಣನ್ನು, ಆದರೆ ಅಣ್ಣನ್ನು ಸೃಷ್ಟಿಸಿದ ಈ ಮರವನ್ನಲ್ಲ. ನಿನ್ನ ರಸ ನಿನ್ನ ಸಮೀಪದ ರಸ ನಿಮಿಷದ ಬೆಳಗೆಯಲ್ಲಿರುವ ನನಗೆ ನಿನ್ನನ್ನು ಕೊಂದು ನಾನೇ ಸುಖ ಪಡೆಯಲಿ. ಬೇಡ, ಉಪ್ಪುಂಡವನಿಗೆ ವಂಚಿಸೋದು ಮಾನವನ ಧರ್ಮವಲ್ಲ. ಸರ್ವಕರ್ಮವಂತ ವೇದಾಂತವನ್ನು ಓದುವೆ ಹೇಗೆ? ಈ ದಾನವನಿಗೆ ನಿನ್ನ ಧರ್ಮ ಉಪದೇಶ ಬೇಕಾಗಿಲ್ಲ. ನಿನ್ನ ಆಶೆ ಏನು ಅಂತ ಹೇಳು. ಅಪ್ಪಾಜಿ, ನಿಮಗೋಸ್ಕರ ನನ್ನ ಪ್ರಾಣವನ್ನೇ ಅಲ್ಲ, ನನ್ನ ಮಾನವನ್ನು ಒತ್ತೆ ಇಟ್ಟು ಒತ್ತೆ ಕಾಪಾಡ್ತೀನಿ. ಆಗದಿದ್ರೆ ರುದ್ರೇಶ್, ನಿನಗೇನು ಬೇಕು ಹೇಳು. ಸವಿತಾ, ನನಗೆ ನಿನ್ನಲ್ಲಿರುವ ಹಣ ಸಂಪತ್ತು ನನಗೆ ಬೇಡ, ನನಗೆ ಬೇಕಾಗಿರುವುದು ನಿನ್ನ ಮನ. ಅದನ್ನು ಕೊಡು, ಕೊಡಲಾರೆ ಎಂಬ ಹಠವನ್ನು ಹಿಡಿದರೆ ಇನ್ನೊಂದು ಕಡೆಯಲ್ಲಿ ನಿಮ್ಮ ತಂದೆಯನ್ನು ದೂರ ಮಾಡಿಕೊಳ್ಳಬೇಕಾಗುತ್ತದೆ. ಎಲ್ಲೋ ವಂಚಕ, ನನ್ನ ತಾಯಿ ನನಗೆ ಸರಳ ಸರಸ ಆಡುವನು ಮೂರ್ಖ, ನನ್ನ ಮಗಳಿಗೆ ಎದುರಿಗೆ ಹಾಕುವನು ಭ್ರಷ್ಟ. ನಿನ್ನಲ್ಲಿ ಪೌರುಷವಿದ್ದರೆ ಗಂಡಸರ ಜೊತೆ ಸರಸಾಡು, ಆಗ ತಿಳಿಯುತ್ತದೆ ನಿನ್ನ ಗಂಡಸರ ಸೌರ್ಯ. ಗಂಡಸರ ಜೊತೆ ಸರಸವಾಡುವ ಈ ರುದ್ರೇಶನಿಗೆ ಒಮ್ಮೆ ನಿನ್ನ ಮಗಳ ಜೊತೆ ಸರಸವಾಡುವ ಆಸೆ ಆಗಿದೆ. ಅದಕ್ಕೆ ನೀನೇ ಹೇಳು, ನಿನ್ನ ಮಗಳಿಗೆ ನನ್ನ ಮಾತಿಗೆ ಒಪ್ಪಿ ಅವನಿ ನಿನ್ನ ಶರೀರದಲ್ಲಿ ಅಡಗಿರುವ ಸೌಂದರ್ಯದ ಸ್ಪರ್ಶವನ್ನು ಕೊಡುವ ಹಂತ. ಎಲ್ಲವೋ ಪಾಪಿ, ನಮ್ಮನೆ ಇದ್ದು ನಮಗೆ ದ್ರೋಹ ಇಸುವ ಮಾತ ಇದೆಯ. ನೋಡು, ನಮ್ಮಿಬ್ಬರಿಗೂ ಏನು ಮಾಡಿದೆ, ದಯವಿಟ್ಟು ನಮ್ಮನ್ನ ಬಿಡಿ. ಬರೀ ಬಾಯಿ ಮಾತಿನಲ್ಲಿ ಬಂಧತನವನ್ನು ತೋರಿಸೋರಲ್ಲ ಈ ರುದ್ರೇಶ್. ರಂಗಣ್ಣ, ತೆಗೆದುಕೊಂಡು ಕೊಡುವ ಏಟನ್ನು. ಬೇಡ ಸವಿತ,
ಸತ್ತಾ ಬೇಡ. ಆ ನೀಚರ ಮಾತಿಗೆ ನೀನು ಒಪ್ಪಬೇಡ. ನಾನು ಸತ್ತರೂ ಪರವಾಗಿಲ್ಲ. ಆದರೆ ಆದರೆ ನೀನು ಚಿರಂಜೀವಿಯಾಗಿ ಉಳಿಯಬೇಕು. ಕೆಲವು ಮೂರ್ಖ ಮೂರ್ಖ ಮಂಚವನ್ನೇರಿ ಸ್ಮಶಾನದ ಯಾತ್ರೆ ಮಾಡುವಾಗಲೂ ನಿನ್ನಲ್ಲಿ ಇಂಥದೊಂದು ಸಕ್ಕಿನ ಮಾತೆ ತೆಗೆದುಕೋ. ನಾ ಸಹಿಸಿಕೋ, ನಾ ಕೊಡುವ ಎರಡನೇ ಕಣ್ಣು. ಅವರ ಪ್ರಾಣ ತೆಗೆಯೋ ಬಂದು ನನ್ನ ಶೈಲಿಗೆ ಏನಿದ್ದಕ್ಕೆ ಬಂದ್ರೆ ಪರವಾಗಿಲ್ಲ. ನೀವು ನನ್ನನ್ನು ಹೆತ್ತು ಹೊತ್ತು ಬೆಳೆಸಿದ್ದೀರ. ನನ್ನ ಮಾನಕ್ಕೋಸ್ಕರ ನಿಮ್ಮನ್ನು ಕಳೆದುಕೊಳ್ಳಿಕ್ಕೆ ನಾನು ಸಿದ್ಧಳಿಲ್ಲ. ರುದ್ರೇಶ್, ನಿಮಗೆ ನನ್ನ ಮಾನ ತಾನೇ ಬೇಕು. ಆಯ್ತು, ನಾನು ಅದಕ್ಕೆ ಸಿದ್ಧಳಿದ್ದೇನೆ. ಆದ್ರೆ ನನ್ನ ತಂದೆಯನ್ನು ಬಿಟ್ಬಿಡ್ರು. ಶರಣಾಗಿದ್ದೇನೆ. ಮಸಾಲೆ ಯಾತ್ರೆಯಲ್ಲಿ ಮಲಗಿ ನಿದ್ರಿಸಬೇಕಾಗಿತ್ತ. ನನ್ನ ಕಣ್ಣಿನ ದೃಷ್ಟಿಯಲ್ಲಿ ನೀನು ಒಬ್ಬಳೇ ಕಾಣುತ್ತಿರುವ ನನ್ನ ಮಗಳು. ನಿನ್ನಲ್ಲಿ ನನ್ನ ರಕ್ತ ಹರಿಯುತ್ತಿರುವ ಸತ್ಯವಾದರೆ ನೀನು ನೀನು ಮರೆಯಬೇಡ. ಆ ದ್ರೋಹಿಗೆ ನೀ ಬಲಿಯಾಗಬೇಡಮ್ಮ. ಸವಿತಾ, ಏನೆನ್ನುವೆ? ನಿನ್ನ ತಂದೆಯ ಮಾತಿಗೆ ನೀನು ತಲೆ ತೂಗಿದರೆ ಇನ್ನೊಂದು ಗಳಿಗೆಯಲ್ಲಿ ನಿಮ್ಮ ತಂದೆಯನ್ನು ದೂರ ಮಾಡಿಕೊಳ್ಳಬೇಕಾಗುತ್ತದೆ. ಸುಖ ಕೊಡುವೆಯೋ ಕೊಡುವೆಯೋ? ನೋಡು ರುದ್ರೇಶ್, ನನಗೆ ನನ್ನ ತಂದೆಯ ಮಾತೇ ವೇದ ವಾಕ್ಯ. ಅವರು ಹೇಗೆ ಹೇಳ್ತಾರೋ ಹಾಗೆ ನಾನು ಕೇಳ್ತೀನಿ ವಿನಃ ನಿನಗೆ ಮಾತ್ರ ನನ್ನ ಮಾನವನ್ನು ವಾಪಸ್. ಹಾಗಾದರೆ ನೋಡು ರಾಂಗಣ, ಸ್ಮಶಾನದ ಮಣ್ಣು ನಿಮ್ಮನ್ನು ಹೊಂದಿಕೊಳ್ಳಲು ಕಾಯುತ್ತಿದೆ. ಮೃತ ದೇವಿಯರು ಹಸುವಿನಿಂದ ಕೆಂಡಿನಿಂದ ಕೆಂಡತ್ತಾರುತ್ತಿರುವಳು. ಅವರ ಕೋಪ ಶಾಂತನಾಗಲು ನೀನು ಸಾಯಲೇಬೇಕಂತೆ. ತೆಗೆದುಕೊಳ್ಳ ಕೊರವ ಕೊನೆಯ ಕಣ್ಣು. ನಿನಗೆ ಯಾವುದೇ ಕಾರಣಕ್ಕೂ ನನ್ನ ಶೀಲವನ್ನು ಅರ್ಪಿಸಲಾರೆ. ಇದು ಎಂತೆ ಇದ್ರೂ ನನ್ನ ಪತಿಗೆ ಸೇರಬೇಕಾದ್ರು. ಅದನ್ನು ಬಿಟ್ಟು ಕೆಸರಲ್ಲಿರುವ ನಿನ್ನ ಕಡೆಯ ನೇರಳಾರದು ಈ ಶೀಲ. ಹಲ್ಲದ ನುಡಿಗಳನ್ನಾಡಿ ಗೆಲ್ಲುವ ಆಸೆ ಇಟ್ಟುಕೊಳ್ಳಬೇಡ. ಸಾವನ್ನು ಹಿಂದಕ್ಕೆ ಸರಿಸಿ ಸುಖಕ್ಕೆ ಶರಣಾಗಿ ಬಾ ನೀ ನನಗಾಗಿ. ಸಾಧ್ಯವಿಲ್ಲ, ನಿನ್ನ ಆಸೆ ಈ ಜನ್ಮದಲ್ಲಿ ನೆರವೇರುವುದಿಲ್ಲ. ಈ ಶೀಲ ಎಂದಿದ್ದರೂ ನನ್ನ ಪತಿಗೆ ಸಮಾನ. ಗರತಿ, ಗಂಗೆ ಹಾಗೆ ಗರತಿಯಾಗಿ ಬಾಳಬೇಕೆನ್ನುವ ಕೈಯಾಳಿ ಅಂದು ನೀನು ನಿನ್ನ ಗೆಳತಿಯನ್ನು ನನಗಾಗಿ ಕರೆ ತಂದು ಮನಸ್ಸಿಗೆ ಬಂದಂತೆ ಉಪಯೋಗಿಸಿಕೊ ಎಂದು ಹೇಳಿದೆಯಲ್ಲ. ದಿನಕ್ಕೊಂದು ಬಣ್ಣದ ವೇಷ ಧರಿಸುವ ಪಾತ್ರರಾಗಿದ್ದಿ. ಸಾಕು ಮಾಡು ನಿನ್ನ ಬಣ್ಣದ ರೂಪವನ್ನು. ನಿನ್ನ ಸೇಡಿನ ಸ್ವಾರ್ಥಕ್ಕಾಗಿ ಹೆತ್ತ ಮಗನಂತೆ ಇರುವ ಮೈದು ನನ್ನನ್ನು ಇಲ್ಲದ ಅಪವಾದವರಿಸಿ ಅವನ ಅಣ್ಣನ ಹೃದಯದಿಂದಲೇ ಅವನನ್ನು ಬೇರ್ಪಡಿಸಿದೆಯಲ್ಲ. ಕರತಿಯಾಗಿ ಬಾಳಬೇಕು ಎಂದುಕೊಂಡಿರೋದು ಇದು ಒಳ್ಳೆಯದೇ ಬಿಡು. ನಾನು ಮಾತ್ರ ನಿನಗೆ ಸೇರುವಳು. ಈ ಶೀಲ ಇರುವುದು ನನ್ನ ಗಂಡನಿಗೋಸ್ಕರ. ನಾನು ನನ್ನ ಗಂಡನ ಬಳಿಯಲ್ಲಿ ಹೋಗ್ಬೇಕು. ದಯವಿಟ್ಟು ನನ್ನ ಬಿಟ್ಬಿಡು ರುದ್ರೇಶ್, ನನ್ನನ್ನು ಏನು ಮಾಡ್ಬೇಡ. ನಾನು ನನ್ನ ಮಗ ಸಮನಾದ
ನೀನು ನನ್ನ ಎತ್ತ ತಾಯಿಗಿಂತಲೂ ಹೆಚ್ಚಿನವಳು. ನಿನ್ನ ಸೀಡನ್ನು ಮರೆತು ನನಗೆ ಮಮತೆಯ ಹೃದಯ ಇಟ್ಟಿದೆ. ಇದಕ್ಕೆ ನೀನು ವಿರುದ್ಧವಾಗಿ ನಿನ್ನ ಕೆಲವನ್ನೇ ನೀನು ಸಾಧಿಸಿಕೊಂಡಿರ್ತೀನಿ. ಇಲ್ಲ ಅಪವಾದ ವಿರುದ್ಧವಾಗಿ ಕಟ್ಟಿನ ನನ್ನನ್ನು ಹೋರಾಡಿದ್ದೀವಿ. ನಾನು ಮರುಗಿದ ಪಶ್ಚಾತ್ತಾಪ ನಿನಗೆ ಶಾಪವಾಗಿ ಪರಿಗಣಿಸಲೇಬೇಕು. ನೀನು ಅವಾಗ ನನ್ನನ್ನು ಮರುಕಿಸಿದ್ದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಿದಂತೆ ಆಗುತ್ತದೆ. ಹೌದು, ನಾನು ಪಾಪಿ, ಮಾಡಿದ್ದು ಸತ್ಯ. ನಾನು ಎಂದ ಮೇಲೆ ನನಗೆ ಬಂದಿದ್ದು ನನಗೆ ನಾನೇ ಉಣ್ಣಬೇಕು. ಸವಿತಾ, ಸುಮ್ಮನೆ ಏಕೆ ಸಮಸ್ಯೆಯ ಸುಳಿವಿನಲ್ಲಿ ಹಲಿಯುವೆ? ನಿನ್ನ ಮೃದು ಮಲ್ಲಿಗೆ ಅಂತ ದೇಹವನ್ನು ಮುಟ್ಟಲು ಬೇಗ ಅವಕಾಶ ಕೊಡು ನನಗೆ. ಮಗನನ್ನು ನಮ್ಮ ಇದನ್ನು ದೂರ ಮಾಡಿಕೊಂಡು ನಾನು ಅವರ ಬಳಿಗೆ ಹೋಗ್ಬೇಕು. ನೀಚ ಬುದಿಗೆ ನಾನಿಂದು ಬಲಿಯಾಗಲಾರೆ. ಸವಿತಾ, ನೀನು ನನಗೆ ದೊರಕಬೇಕು ಒಂದು, ಇಲ್ಲವಾದರೆ ನನ್ನ ಕೈಯಿಂದಲೇ ನಿನ್ನ ಸಾವು. ಏನಮ್ಮ ಈ ಕೊಲೆಯಾದ ವ್ಯಕ್ತಿ ನಿನಗೆ ಏನಾಗಬೇಕು? ಅವರು ನನ್ನ ತಂದೆಯವರು. ಇಲ್ಲಿದ್ದಾರಲ್ಲ, ಇವನು ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್. ಈ ಕೊಲೆ ಹೇಗೆ ಯಾಕೆ ಆಯ್ತಂತ ಕೇಳಬಹುದಾ? ಸರ್, ಅದನ್ನ ನಾನು ಹೇಳ್ತೀನಿ ನೋಡಿ. ನಾನು ಇವನ ಹತ್ರ ಮಾತನಾಡಲು ಬಂದಿದ್ದೆ. ಇವನು ನನ್ನ ಶೀಲವನ್ನೇ ಹಾಳು ಮಾಡಲು ಅಂತ ಬಂದ. ಅದನ್ನು ತಡೆಯಲು ಬಂದ ನನ್ನ ಅಪ್ಪಾಜಿಯನ್ನು ಈ ಪಾಪಿಯೇ ಕೊಲೆ ಮಾಡಿಬಿಟ್ಟ. ಸರ್, ಕೊಲೆ ಮಾಡ. ಮೇಡಮ್, ನೀವು ಯಾರಂತ ನನಗೆ ತಿಳಿಯಲಿಲ್ಲ. ಅಂದರೆ ಅಮರ್ನ ಅತ್ತಿಗೆ ಎಂದಾಯ್ತು. ಅಂತ ಒಳ್ಳೆಯವರಿಗೆ ಅತ್ತಿಗೆ ಆಗಿ ಇಲ್ಲ ನಾನು. ಈಗ ಮೊದಲು ಅಭಿಷೇಕ್ ಅಮರ್ನನ್ನು ಕಾಣಬೇಕಾಗಿದೆ. ಅವರ ಮನೆಯವರಿಗೆ ಹೋಗೋಣ, ನಡೀರಿ. ಅವರಿಗೆ ಮುಖ ತೋರಿಸುವಷ್ಟು ದೊಡ್ಡವಳಲ್ಲ ನಾನು. ತುಂಬಾ ತಪ್ಪು ಮಾಡ್ಬಿಟ್ಟಿದ್ದೀನಿ. ನನ್ನಿಂದ ಅವ್ರಿಗೆ ಮುಖ ತೋರಿಸಲು ಆಗೋದಿಲ್ಲ.